ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಮಕ್ಕಳ ವಿಚಾರವನ್ನು ಮಾತಾಡೋಣ. ಮಕ್ಕಳು ಮನೆಯಲ್ಲಿ ಹೇಗಿರಬೇಕು ಅನ್ನೋದು. ಮೊನ್ನೆ ಇಲ್ಲಿ ಒಂದು ವಸಂತ ಶಿಬಿರ ಅಂತ ಹೇಳಿ ನಡೆಸಿದ್ರು. ಆ ಸಂದರ್ಭದಲ್ಲಿ ಹಿತವಚನ ಹೇಳಬೇಕು ಅಂತ ಹೇಳಿದ್ರು. ಆಗ ಒಂದು 100 ಜನ ಮಕ್ಕಳಿದ್ದರು. ಮಕ್ಕಳನ್ನು ಕೇಳಿದೆ, ಯಾರ್ಯಾರು ನಿಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡ್ತೀರಾ ದಿನಾಗಲೂ ಅಂತ ಕೇಳಿದ್ರೆ 100 ಜನ ಮಕ್ಕಳಲ್ಲಿ ಎಷ್ಟು ಜನ ಕೈ ಎತ್ತಿರ್ಬೋದು ಅಂತಂದರೆ ಕೇವಲ 7 ಜನ ಮಕ್ಕಳು. ಅಂದರೆ 7% ಆಫ್ ದಿ ಪೀಪಲ್ ನೋಸ್ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಫಾದರ್ ಆ್ಯಂಡ್ ಮದರ್. ಅಪ್ಪ ಅಮ್ಮನ ಒಂದು ಬೆಲೆ ಏನು ಅನ್ನೋದು ಇವತ್ತಿನ ಮಕ್ಕಳಿಗೆ ಗೊತ್ತೇ ಇಲ್ಲ. ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಅಂಥೇಳಿ ಅಪ್ಪ ಅಮ್ಮಂದರು ಹೊರದೇ ಇರೋ ಹರಕೆಗಳೇ ಇಲ್ಲ. ಮಕ್ಕಳಾಗಬೇಕು ಅಂತ ಹೋಗದಿರೋ ಇರೋ ದೇವಸ್ಥಾನಗಳೇ ಇಲ್ಲ. ಪಾಪ, ಅಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕುವಂತಹ, ನಮ್ಮನ್ನು ಹರಡೆದು ಸಾಕುವಂತಹ ತಂದೆ ತಾಯಿಗಳಿಗೆ ನಾವು ಗೌರವವನ್ನೇ ಕೊಡೋದಿಲ್ಲ ಅಂದರೆ ಇನ್ನು ಯಾವ ರೀತಿಯಲ್ಲಿ ನಾವು ಉದ್ಧಾರ ಆಗೋದಕ್ಕೆ ಸಾಧ್ಯ? ಯೋಚನೆ ಮಾಡಿ, ಯಾರಾದರೂ ಒಂದು 2 ಕೆಜಿಯಷ್ಟು ತೂಕದ ಏನಾದರೂ ಪದಾರ್ಥ, ಅಕ್ಕಿಯೋ ಬೇಳೆಯೋ ಬೆಲ್ಲವೋ ತೆಂಗಿನಕಾಯೋ ಹೊಟ್ಟೆಗೆ ಕಟ್ಕೊಂಬಿಟ್ಟು 3 ದಿನಗಳ ಕಾಲ ಆ ಗಂಟನ್ನು ಬಿಚ್ಚದಿರಾ ನೀನು ಓಡಾಡು ಅಂತ ಹೇಳಿದ್ರೆ, ಪಾ ಯಾವಾಗ ಬಿಚ್ಚತೀನಪ್ಪ ಇದನ್ನು ಅನಿಸುತ್ತೆ. ಅದೇನೋ ಕಟ್ಕೊಳ್ತೀವಿ, ಈಗ ಪರ್ಸು ಇಲ್ಲಿ ಕಟ್ಕೊಳ್ಳೋಂಥದ್ದು, ಮೊಬೈಲು ದುಡ್ಡು ಎಲ್ಲ ಇಟ್ಕೊಳ್ಳೋಕೆ ಇದು ಕಟ್ಕೊಳ್ತೀವಿ. ಕಟ್ಕೊಂಡು ಮನೆಗೆ ಬಂದಿದ್ದ ತಕ್ಷಣ ಕೀತು ಬಿಸಾಕೋಣ ಅನ್ನಿಸ್ತಾ ಇರುತ್ತೆ, ಯಾಕಂದರೆ ಆ ಭಾರ ತಡ್ಕೊಳ್ಳೋಕೆ ನಮ್ಮ ಕೈಗೆ ಶಕ್ತಿ ಇಲ್ಲ. ಇನ್ನಂಥದ್ದು, ಅಮ್ಮ 9 ತಿಂಗಳುಗಳ ಕಾಲ ನಮ್ಮ ಶರೀರವನ್ನು ತನ್ನ ಹೊಟ್ಟೆಲಿ ಇಟ್ಕೊಂಡಿರ್ತಾಳೆ. ಅದು 1 ಕೆಜಿ ಇರ್ತೀವೋ, 800 ಗ್ರಾಮ್ ಇರ್ತೀವೋ, 1000 ಗ್ರಾಮ್ ಇರ್ತೀವೋ, 2 ಕೆಜಿ ಇರ್ತೀವೋ ಗೊತ್ತಿಲ್ಲ. ಜೊತೆಗೆ ತಿನ್ನೋ ಆಹಾರ, ಅಮ್ಮ ತಿನ್ನೋ ಆಹಾರವನ್ನು ನಾವು ಕೂಡ ಕಸ್ಕೋತಾ ಇರ್ತೀವಿ. ಅಮ್ಮನ ರಕ್ತದ ಹನಿಗಳನ್ನು ನಾವು ಎಳ್ಕೊಳ್ತಾ ಇರ್ತೀವಿ. ಇಷ್ಟೆಲ್ಲ ಆದಮೇಲೆ ನಾವು ಅಮ್ಮನ್ನ ಬೈತೀವಿ ಅಂತಂದರೆ ಯೋಚನೆ ಮಾಡಿ ಮಕ್ಕಳ, ಏನಾಗಬಹುದು ನಮ್ಮ ಜೀವನ? ಅಂತಹ ತಾಯಿ ತಂದೆಗಳಿಗೆ ಗೌರವ ಕೊಡೋದು ಮಕ್ಕಳ ಮೊದಲ ಆದ್ಯತೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಅಂತಂದರೆ ಆ ಮಕ್ಕಳಿಗೆ ನನ್ನ ಹಿತವಚನ ಏನು ಅಂತಂದರೆ, ಪ್ರಾತಃಕಾಲದಲ್ಲಿ ಎದ್ದು ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಹಾಕಕ್ಕೆ ಮುಂಚೆ ತಾಯಿಯೇ ಮೊದಲ ದೇವರು ಅಂತ ಹೇಳಿಕೊಟ್ಟಿದೆ ನಮ್ಮ ಭಾರತೀಯ ಸಂಸ್ಕೃತಿ. ಆ ತಾಯಿಗೆ ತಂದೆಗೆ ನಮಸ್ಕಾರ ಮಾಡಿ, ನಮಸ್ಕಾರ ಮಾಡಿ ಆನಂತರ ದೇವರಿಗೆ ನಮಸ್ಕಾರ ಮಾಡಿ ಓದೋವಾಗ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕನ್ನು ನೋಡ್ತಾ ಓದೋಕ್ಕೆ ಶುರು ಮಾಡಿ. ಓದೋದು ಯಾವಾಗ ಓದಬೇಕು ಅಂತಂದರೆ ನಾನು ಹೇಳ್ಕೊಟ್ಟಿದ್ದೀನಿ, ಸಾಕಷ್ಟು ಜನಗಳಿಗೆ ಹೇಳಿದ್ದೀನಿ, ಸಾಕಷ್ಟು ಸಂಚಿಕೆಯಲ್ಲೂ ಹೇಳಿದ್ದೀನಿ. ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿ 4.5 ಗಂಟೆಯಿಂದ 6.5 ಗಂಟೆ, 4 ಗಂಟೆಗೆ ಪ್ರಾರಂಭ ಆದರೂ ಕೂಡ ಓದೋ ವಿದ್ಯಾರ್ಥಿಗಳು 5 ಗಂಟೆಗೆ ಹೇಳೋದನ್ನು ಅಭ್ಯಾಸ ಮಾಡಿಕೊಂಡು ಆ ಸಂದರ್ಭದಲ್ಲಿ ಕೈಕಾಲು ಮುಖ ತೊಳೆದು ದೇವರಿಗೆ, ಅಪ್ಪ ಅಮ್ಮನಿಗೆ, ದೇವರಿಗೆ ನಮಸ್ಕಾರ ಹಾಕಿ ಕೂತ್ಕೊಂಡು ಓದಿ. ಆ ಓದೋ ವಿದ್ಯೆ ಹೇಗೆ ನಿಮ್ಮ ತಲೆಗಂಟತ್ತೆ ಅನ್ನೋದನ್ನು ನೋಡಿ. ಅದರ ಜೊತೆಯಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳನ್ನು ದಾರಿಗೆ ತರೋ ವಿಚಾರದಲ್ಲಿ ನಾನು ಹಲವಾರು ವಿಚಾರಗಳನ್ನು ಹೇಳಿಕೊಟ್ಟಿದ್ದೀನಿ, ಈಗಲೂ ಕೂಡ ಹೇಳ್ತೀನಿ. ಮೊದಲನೇದಾಗಿ, ನೀವು ಅಡುಗೆ ಮಾಡಬೇಕಾದ್ರೆ ಯಾವುದೋ ಇಲ್ಲ ಸಲ್ಲದ್ದನ್ನು ನೋಡಿಕೊಂಡು, ಮೊಬೈಲಲ್ಲಿ ಯಾವುದೋ ಒಂದು ಸೀರಿಯಲ್ ನೋಡಿಕೊಂಡು ಅಥವಾ ಏನೋ ಗಲಾಟೆಗಳು ಮಾಡಿಕೊಂಡು ಮಾಡಬೇಡಿ. ಅಡುಗೆ ಮಾಡುವಾಗ ಲಲಿತಾ ಸಹಸ್ರನಾಮನೋ, ವಿಷ್ಣು ಸಹಸ್ರನಾಮನೋ, ಲಕ್ಷ್ಮೀ ಸ್ತೋತ್ರಗಳೋ, ದತ್ತನ ಸ್ತೋತ್ರಗಳೋ ಅಥವಾ ರಾಮನ ಭಜನೆಯೋ, ಆಂಜನೇಯನ ಭಜನೆಯೋ ಮಾಡ್ತಾ ಹನುಮಾನ ಚಾಲೀಸ ಹಾಕ್ತಾನೋ ಅಡುಗೆ ಮಾಡಿ. ಅಡುಗೆ ಮಾಡೋದ್ರಲ್ಲಿ ಏನು ಚಪಾತಿ ಮಾಡಿದ್ರೆ ಮೊದಲನೇ ಚಪಾತಿಯನ್ನು ಮಕ್ಕಳಿಗೆ ಕೊಡಬೇಡಿ, ಮೊದಲು ಮಾಡಿದ್ದನ್ನು ಭೂಮಿ ತಾಯಿಗೆ ಅಂತ ತೆಗೆದಿಡಿ. 2ನೇ ಚಪಾತಿ, 2ನೇ ದೋಸೆ, 2ನೇ ಇಡ್ಲಿ ಇದನ್ನು ಕೊಡ್ತಾ ಹೋಗಿ. ಒಂದು ಸ್ವಲ್ಪ ಮಾಡಿ, ಒಂದು ಸಣ್ಣದಾಗಿ ಮಾಡಿ ಅದನ್ನು ಭೂಮಿ ತಾಯಿಗೆ ಅಂತ ಬಿಟ್ಟು ಆಮೇಲೆ ಮಕ್ಕಳಿಗೆ ಕೊಡಿ. ಇನ್ನು ಬಹಳ ವಿಶೇಷವಾಗಿ ಅಂತಂದರೆ ಒಂದು ಲಾಕೆಟ್ ಪರ್ಸ್ ಥರ ಬರುತ್ತೆ, ಅಂಟೋ ಅಂಥ ಕವರ್ಸ್ ಬರುತ್ತೆ, ಆ ಕವರಲ್ಲಿ ಒಂದು 11ಒ 21ಒ ಮೆಂತ್ಯ ಕಾಳುಗಳನ್ನು ಹಾಕಿ. ಮೆಂತ್ಯ ಏನು ಅಂತಂದರೆ ಅದು ಗುರುವಿನ ಒಂದು ವಿಚಾರದಲ್ಲಿರುತ್ತೆ. ಆ ಮೆಂತ್ಯ ಕಾಳನ್ನು ಹಾಕಿ ಲಾಕ್ ಮಾಡಿ ಆ ಮಗುವಿನ ಮಕ್ಕಳ
ಪರ್ಸಲ್ಲಾಗಲಿ, ಜಾಮೆಟ್ರಿನಲ್ಲಾಗಲಿ, ಅಥವಾ ಬ್ಯಾಗಲ್ಲಾಗಲಿ ಇಟ್ಬಿಡಿ. ಆವಾಗ ಆ ಮಕ್ಕಳಿಗೆ ಬುದ್ಧಿಯ ಪ್ರಚೋದನೆ ಸರಿಯಾದ ರೀತಿಯಲ್ಲಾಗ್ತಾ ಹೋಗುತ್ತೆ. ಇದು ಬಹಳ ವಿಶೇಷವಾದ ಒಂದು ಪರಿಹಾರ. ಇಷ್ಟಾದರೂ ಕೂಡ ಅವನು ಹೇಳಿದ ಮಾತೇ ಕೇಳ್ತಾ ಇಲ್ಲ, ನಾನೆಲ್ಲ ನೀವು ಹೇಳಿದಾಗೆ ಮಾಡ್ತಾ ಇದ್ದೀನಿ ಗುರುಗಳೇ, ಆದರೂ ನನ್ನ ಮಗನ ದಾರಿಗೆ ತರೋಕ್ಕಾಗ್ತಾ ಇಲ್ಲ ಅನ್ನೋರಿಗೆ ದತ್ತಾತ್ರೇಯರ ಪರಿಹಾರ, ಜೇನುತುಪ್ಪದ ಅಭಿಷೇಕ ಮತ್ತು ಭಸ್ಮ ಪ್ರಸಾದವನ್ನು ಕೊಡ್ತೀನಿ, ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಹೇಳ್ತೀನಿ, ನಾಲಿಗೆ ಮೇಲೆ ಜೇನುತುಪ್ಪದಿಂದ ಬರೀತೀನಿ ನಾನು, ದತ್ತನ ಒಂದು ಪ್ರಸಾದದಿಂದ ನಾಲಿಗೆ ಮೇಲೆ ಬರೆದು ಅವರಿಗೆ ದತ್ತನ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ನೋಡಿ ನಿಮ್ಮ ಮಕ್ಕಳು ಯಾವ ರೀತಿ ವಿದ್ಯಾವಂತರಾಗಿರ್ತಾರೆ, ಯಾವ ರೀತಿ ಸದ್ಬುದ್ಧಿವಂತರಾಗಿರ್ತಾರೆ ಅನ್ನೋದನ್ನು ನೀವೇ ನೋಡಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.